ಇವತ್ತು ಶಾವಿಗೆ ಪಾಯಸ ಮಾಡೋಣ. ಶಾವಿಗೆ ಪಾಯಸ ಮಾಡೋದಕ್ಕೆ 1 ಲೀಟರ್ ಹಾಲನ್ನು ಒಂದು ಬಟ್ಲಲ್ಲಿ ಹಾಕಿ ಕಾಯಿಸಕ್ಕಿಟ್ಟಿದ್ದೀನಿ. ನೋಡಿ, ಹಾಲು ಕುದಿತಾ ಇದೆ. ಇದರಲ್ಲಿ ಕೇಸರಿ ಹೂವು ಹಾಕ್ತಾ ಇದ್ದೀನಿ. ಇದರಿಂದ ಕಲರು ಚೆನ್ನಾಗಿರುತ್ತೆ ಮತ್ತು ಅದು ತುಂಬ ಸುಹಾಸನೆ ಚೆನ್ನಾಗಿರುತ್ತೆ. ಇದು ಒಂದು 15 ನಿಮಿಷ ಹಾಲು ಕುದೀಲಿ. ಇದಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ. ನೋಡಿ, ಹಾಲು 15 ನಿಮಿಷ ಕುದ್ದಾಗಿದೆ. ಈಗ 1 ಕಪ್ಪು ಶಾವಿಗೆ, ಹುರಿದಿರುವಂತಹ ಶಾವಿಗೆ ಹಾಕ್ತಾ ಇದ್ದೀನಿ. ಡ್ರೈ ಫ್ರೂಟನ್ನು ತುಪ್ಪದಲ್ಲಿ ಹುರ್ಕೊಳ್ಳೋಣ. 1 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಲೀಟರ್ ಹಾಲಿಗೆ 1 ಕಪ್ಪು ಸಕ್ಕರೆ ಸಾಕು. ಸಕ್ಕರೆ ಜಾಸ್ತಿ ಕಡಿಮೆ ನಮ್ಮ ಇಷ್ಟದಂತೆ ಹಾಕೋಬಹುದು. ಶಾವಿಗೆ ಬೇಯೋವರೆಗೂ ಸ್ವಲ್ಪ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಪಾಯಸ ರೆಡಿ ಆಗಿಬಿಟ್ಟಿದೆ. ಈಗ ಇದು ಸರ್ವಿಂಗ್ ಬೌಲಲ್ಲಿ ತೆಗೆದುಬಿಟ್ಟು ಡ್ರೈ ಫ್ರೂಟ್ ಹಾಕಿದ್ದೀನಿ ಮೇಲೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಶಾವಿಗೆ ಪಾಯಸ ರೆಡಿ ಆಗಿಬಿಟ್ಟಿದೆ. ಶಾವಿಗೆ ಪಾಯಸ ರೆಡಿ.